ಫಸ್ಟ್ ಡೇ ಎಲ್ಲರೂ ಮನೆಗೆ ಹೋಗಿರ್ತೀರಿ ದರ್ಶ್ ಇದ್ದಕ್ಕಿದ್ದಂಗೆ ಸಂಬರ್ಗಿ ಅವ್ರ ಮೇಲೆ ಫುಲ್ಲು ಬ್ಲಾಸ್ಟ್ ಆಗಿಬಿಡ್ತಾರೆ ನೀವು ಹೊಸದು ಬೇರೆ ಬಿಗ್ ಬಾಸ್ ನಿಮಗೆ ಬೇರೆಯವ್ರಿಗಾದರೆ ಒಂದಷ್ಟು ಅಂದರೆ ನೀವು ಒಂಬತ್ತು ಜನ ಬಿಟ್ಟು ಬೇರೆಯವ್ರಿಗೆ ಗೊತ್ತಿರುತ್ತೆ ಏನು ಅಂತೇಳಿ ಆ ಸಿಚುವೇಷನಲ್ಲಿ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ಒಂದೇ ಸತಿ ಎಲ್ಲರೂ ಬ್ಲಾಸ್ಟ್ ಆಗಿಬಿಟ್ರು ಪ್ರಶಾಂತ್ ಸಂಬರ್ಗಿ ಒಂದು ಕಡೆ ದರ್ಶ್ ಒಂದು ಕಡೆ ಐ ಗಾಡ್ ಫಸ್ಟ್ ಜನ ಹಿಂಗೆಲ್ಲ ಜಗಳಾಡ್ತಾರೆ ಅಥವಾ ದರ್ಶಿ ಏನು ಮಾಡ್ತಾರೆ ಇದೇನು ಸ್ಟ್ರಾಟಜಿನ ಅಥವಾ ಏನು ಅಂದರೆ ಸ್ಟ್ರಾಟಜಿ ಅದೆಲ್ಲ ನಮ್ಮ ತಲೆಗೆ ಬರ್ತಿರ್ಲಿಲ್ಲ ಬಿಡಿ ಅವಾಗ ಬಟ್ ಐ ಫೆಲ್ ನೈಸ್ ಅಂದರೆ ಹೊಸಬ್ಬ ಬಿಗ್ ಬಾಸ್ ಮನೆಗೆ ಹೊಸ ಅವನು ಹೊಸಬ್ಬಾ ಬಟ್ ರೇಸ್ ಮಾಡಿ ಅವ್ನು ಪಾಯಿಂಟ್ನ ಹೇಳದ್ನಲ್ಲ ದಟ್ ಇಸ್ ಆ್ಯಕ್ಚುಲಿ ನಾ ಈಸ್ ಅಂಡ್ ಅವನು ಧೈರ್ಯ ಮೆಚ್ಕೋಬೇಕು ಅದು ಸಂಬರ್ಗಿ ಅಂತ ಒಂದು ದೊಡ್ಡ ಯಾಕಂದ್ರೆ ಆಲ್ರೆಡಿ ನೋಡಿದರೆ ಜನ ಹೆಂಗೆ ಸಂಬರ್ಗಿ ಏನು ಅಂತ ಅವನು ನೋಡ್ಕೊಂಡು ಬಂದಿದ್ದಾನೆ ಅವನು ಅದನ್ನೇ ಹೇಳ್ತಿದ್ದ ಈ ಮನುಷ್ಯ ಆಚೆ ಹೋದ್ಮೇಲೆ ಈ ಥರ ಇಂಟರ್ವ್ಯೂಸ್ ಕೊಟ್ಟಾಗಲೂ ಕೂಡ ಈ ಥರ ಮಾತಾಡ್ತಿದ್ರು ನನ್ಗೆ ಇವತ್ತಿಗೆ ಓಕೆ ಐ ಕೆನ್ ಕನೆಕ್ಟ್ ದೋಸ್ ಡಾಟ್ಸ್ ಇವಾಗ ನಾನು ಇಲ್ಲಿ ಕುತ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದೀನಿ ಅರುಣ್ ಸಾಗರ್ ಬಗ್ಗೆ ಆಗಲಿ ಇವಾಗ ನಾನೇ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಮನೇಲಿ ಆಯ್ತಲ್ಲ ಅದನ್ನಲ್ಲೇ ಬಿಟ್ಟು ಇಲ್ಲ ಆಚೆ ಬರ್ಬೋದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ ಅಂತ ಹೇಳ್ಬೋದು ಬಟ್ ಆಕ್ಚುಲ್ ಆಗಿ ನೀವೇನ್ ಕೇಳ್ತಿದ್ದೀರಾ ಅರುಣ್ ಸಾಗರ್ ಅವರು ಮನೇಲಿ ಹೇಗಿದ್ರು ಅಂತ ಸೊ ಮನೇಲಿ ಹೇಗಿದ್ರು ಅನ್ನೋದನ್ನೇ ನಾವು ಮಾತಾಡ್ಬೇಕಾಗತ್ತೆ ಬಹುಶಃ ಅವ್ರು ಹಿಂಗೂ ಮಾತಾಡಿರ್ಬೋದು ಇವನ್ ತಪ್ಪು ತಿಳ್ಕೊಂಡೇನೋ ಅವ್ರ ಅನಿಸಿಕೆಗಳು ಹೇಳಿರ್ತಾರೆ ಬಟ್ ಯೂಸೇಜ್ ಆಫ್ ವರ್ಡ್ಸ್ ಮ್ಯಾಟ್ರ್ ಆಗತ್ತೆ ಅಷ್ಟೇ ಅದು ಅವಾಗ ನೋಡಿದಾಗ ಓಕೆ ಫೈನ್ ಪರ ಇಲ್ಲ ಸ್ಟ್ರಾಂಗ್ ಆಗಿದ್ದಾನೆ ಈ ಹುಡುಗ ಅಂತ ಅನಿಸ್ತು ಆಮೇಲೆ ನೋಡಿದ್ರೆ ಅಯ್ಯೋ ಈ ಹುಡುಗ ಪಾಪ ಚೈಲ್ಡು ಆ ಥರ ಎಲ್ಲ ನಾವೆಲ್ಲ ಚೈಲ್ಡು ಚೈಲ್ಡು ಆ ಥರ ಎಲ್ಲ ರೇಗಿಸ್ತಿದ್ವಿ ಆಮೇಲೆ ನಾನೆಲ್ಲೋ ಒಂದು ಕಡೆ ದರ್ಶ್ಗೆ ಅನಾವಶ್ಯಕವಾಗಿ ಮಾತಾಡ್ತೀಯ ಅಂತ ಹೇಳಿದ ಅವನಿಗೆ ತುಂಬಾ ಹರ್ಟ್ ಆಗೋಗ್ಬಿಟ್ಟಿತ್ತು ನಾನು ಹೇಳಿದ್ದು ವೆರಿ ಸಿಂಪಲ್ ಟಾಸ್ಕ್ ಆಡ್ಬೇಕಾದ್ರೆ ಅವರು ಆಚೆ ಹೋಗ್ತಾರೆ ಅರುಣ್ ಸಾಗರ್ ಮತ್ತೆ ನವಾಜು ಮತ್ತೆ ವಾಪಸ್ ಬರ್ತಾರೆ ಆ ಥರದ್ದೇನೋ ಆಗತ್ತೆ ಅವಾಗ ಅವ್ರ ಕೈನಲ್ಲಿ ಇದಿರತ್ತೆ ಇವ್ರು ಇವರು ಕಟ್ಟರು ತಂದಿದ್ದಾರೆ ಹಂಗೆ ಅಂತ ಹೇಳ್ದಾನೆ ಹಲೋ ಏನು ಮಾತಾಡ್ತಿದ್ಯಾ ಅಲ್ಲಿ ಟಾಸ್ಕ್ ನಡೀತಿದೆ ಟಾಸ್ಕ್ ಬಗ್ಗೆ ಯೋಚನೆ ಮಾಡಿ ನೇಲ್ಕಟ್ಟರ್ ತನ್ನೋದು ಅನ್ನೋ ಒಂದು ವಿಷಯ ಅಲ್ಲ ಅಂತ ಹೇಳಿ ನಾನು ಅದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಆದ್ರೆ ಬರೀ ಅನಾವಶ್ಯಕವಾಗಿ ಮಾತಾಡ್ತಾನೆ ಅಂತ ಹೇಳಿದಾಗ ಅವ್ನಿಗೊಂದು ಸ್ವಲ್ಪ ಹಾಟ್ ಆಗೋಗ್ಬೇಡಿದ್ರು ಇದರ ಚಿಕ್ಕ ಪುಟ್ಟ ವಿಷಯ ಬಟ್ ಈ ವಾಸ್ ಅ